ಪ್ರಿಯ ವೀಕ್ಷಕರೇ ವಿಸ್ತಾರದ ಪುಸ್ತಕ ಪ್ರೀತಿಯ ಬುಕ್ ಟಾಕ್ ಕಾರ್ಯಕ್ರಮ ಮತ್ತು ಆ ಬುಕ್ ಟಾಕ್ ಕಾರ್ಯಕ್ರಮದಲ್ಲಿ ಈ ಪುಸ್ತಕ ಬಿಡುಗಡೆ ಬುಕ್ ರಿಲೀಸ್ ಕಾರ್ಯಕ್ರಮಕ್ಕೆ ತಮಗೆಲ್ಲರೂ ಕೂಡ ಸ್ವಾಗತ ನಮ್ಮ ಈ ಕಾರ್ಯಕ್ರಮದಲ್ಲಿ ಇವತ್ತು ಅತಿಥಿಗಳಾಗಿ ನಿವೃತ್ತ ಪೊಲೀಸ್ ಅಧಿಕಾರಿಗಳಾಗಿರುವಂಥ ಶ್ರೀ ಎಸ್ ಕೆ ಉಮೇಶ್ ಅವರು ನಮ್ಮ ಜೊತೆ ಇದ್ದಾರೆ ಉಮೇಶ್ ಸರ್ ತಮಗೆ ಈ ಕಾರ್ಯಕ್ರಮಕ್ಕೆ ಥ್ಯಾಂಕ್ ಯು ಸರ್ ಹಾಗೆಯೇ ಇವತ್ತಿನ ಇವತ್ತು ಬಿಡುಗಡೆ ಆಗಲಿಕ್ಕಿರುವಂತಹ ಕೃತಿ ಫಾರೆಸ್ಟರ್ ಪೊನ್ನಪ್ಪ ಈ ಕೃತಿಯ ಕರ್ತೃ ನೌಷಾದ್ ಜನ್ನತ್ ಅವರು ಈ ಕಾರ್ಯಕ್ರಮದ ನಮ್ಮ ಜೊತೆ ಇದ್ದಾರೆ ನೌಶಾದ್ ಅವರೇ ತಮಗೆ ಸ್ವಾಗತ ನಾನು ಮೊದಲು ನೌಶಾದ್ ಅವರ ಪರಿಚಯವನ್ನು ಮಾಡಿಕೊಡ್ತೀನಿ ನೌಷಾದ್ ಜನ್ನತ್ ಅವರು ಕೊಡಗಿನ ಮಡಿಕೇರಿ ಬಳಿಯ ಬೋಯಿಕೇರಿಯವರು ಸುಂಟಿಕೊಪ್ಪ ಸರ್ಕಾರಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿದ ಇವರು ಸದ್ಯ ನಗರದಲ್ಲಿ ಕುಟುಂಬದೊಂದಿಗೆ ವಾಸ ಮಾಡಿಕೊಂಡಿದ್ದಾರೆ ಜೀವನೋಪಾಯಕ್ಕಾಗಿ ಕೊಡಗಿನ ಗಡಿಯಂಚಿನಲ್ಲಿ ಪೀಠೋಪಕರಣಗಳ ಉದ್ಯಮವನ್ನು ನೌಷಾದ್ ಅವರು ನಡೆಸ್ತಾ ಇದ್ದಾರೆ ಹಾಗೆಯೇ ನಮ್ಮ ಕೊಡಗು ತಂಡ ಎಂಬ ಸಂಸ್ಥೆಯನ್ನು ಹುಟ್ಟುಹಾಕಿ ಆ ಸಂಸ್ಥೆಯ ಮೂಲಕ ಸಂತ್ರಸ್ತರು ಮತ್ತು ಆದಿವಾಸಿಗಳು ಮೂಲಭೂತ ಹಕ್ಕುಗಳಿಗೆ ಹೋರಾಟ ಮಾಡುವುದರ ಜೊತೆಗೆ ಸರ್ಕಾರಿ ಶಾಲೆ ಉಳಿಸಿ ಅಭಿಯಾನವನ್ನು ಕೂಡ ಕೊಡಗಿನಲ್ಲಿ ನೌಶಾದವರು ಭಾಳ ಪರಿಣಾಮಕಾರಿಯಾಗಿ ಇದ್ದಾರೆ ಕಾಲೇಜು ದಿನಗಳಿಂದಲೂ ಸಾಹಿತ್ಯದ ಮೇಲೆ ಅಪಾರ ಒಲವಿದ್ದ ನೌಶಾದ ಜನ್ನತ್ರ ಹಲವು ಲೇಖನಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ ಪ್ರಕಟ ಆಗಿ ಓದುಗರ ಮ ಮನವನ್ನು ಸೆಳೆಯೋದಕ್ಕೆ ಸಾಧ್ಯ ಆಗಿದೆ ಹಾಗೆಯೇ ಪ್ರಾಕೃತಿಕ ವಿಕೋಪಕ್ಕೆ ಸಂಬಂಧಪಟ್ಟಂತೆ ಇವರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರೆದ ಜಲಪ್ರಳೆಯ ಕೃತಿ ಸಾರ್ವಜನಿಕ ವಲಯದಲ್ಲಿ ಹೆಚ್ಚಿನ ಚರ್ಚೆಗೆ ಗ್ರಾಸ ಆಗಿತ್ತು ಇವತ್ತು ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ನೌಶಾದ್ ಅವರು ಬರೆದಂಥ ಫಾರೆಸ್ಟರ್ ಪೊನ್ನಪ್ಪ ಪುಸ್ತಕವನ್ನು ಬಿಡುಗಡೆ ಮಾಡ್ತಾಯಿದ್ದೀವಿ ಬನ್ನಿ ಸರ್ ಪುಸ್ತಕ ಬಿಡುಗಡೆ ಮಾಡ್ತೀವಿ ಫಾರೆಸ್ಟ್ ಆಫೀಸರ್ ಅಂದ್ ಕೂಡಲೇ ನಾವೆಲ್ಲರೂ ಭಾಳ ಹೆಮ್ಮೆಯಿಂದ ಪ್ರೀತಿಯಿಂದ ಅವರು ನೆನಪಿಸ್ಕೊಳ್ಬೇಕಾದಂಥ ಹೆಸರು ಅಂತಂದರೆ ಕೆ ಎಮ್ ಚಿನ್ನಪ್ಪ ಅವ್ರದ್ದು ಕಾಡಿನ ರಕ್ಷಣೆಗೋಸ್ಕರ ಇಡೀ ಬದುಕನ್ನು ಅವರು ಸವಿಸ್ತಾರೆ ಅನೇಕ ಕಷ್ಟ ನಷ್ಟಗಳನ್ನ ಅನುಭವಿಸಿದವರು ಚಿನ್ನಪ್ಪ ಅವರು ಅನೇಕರನ್ನು ತಮ್ಮ ರೀತಿಯಲ್ಲೇ ತಯಾರು ಕೂಡ ಮಾಡಿದಂಥ ವ್ಯಕ್ತಿಯವರು ಕರ್ನಾಟಕದ ಮುಂದಿನ ತಲೆಮಾರು ನೆನಪಿಡಲೇಬೇಕಾದಂಥ ಹೆಸರು ಚಿನ್ನಪ್ಪ ಅವರದ್ದು ಅವರ ಕುರಿತಾಗಿ ತಾವು ಈ ಪುಸ್ತಕವನ್ನು ಬರೆದು ನಾಡಿಗೆ ಸಮರ್ಪಣೆಯನ್ನು ಮಾಡಿದಿರಿ ಯಾಕೆ ಚಿನ್ನಪ್ಪ ಅವ್ರ ಬಗ್ಗೆ ಇಷ್ಟು ಹೇಳಿದೆ ಅಂತಂದರೆ ಈ ಪುಸ್ತಕದ ಟೈಟಲ್ ನೋಡ್ತಿದ್ದ ಹಾಗೆ ಮೊದಲು ಅವರ ನೆನಪಾಯಿತು ಅಂತ ನೀವು ಕೂಡ ಪುಸ್ತಕನ ಅವರಿಗೆ ಅರ್ಪಣೆ ಮಾಡಿದಿರಿ ಚಿನ್ನಪ್ಪ ಅವರಿಗೂ ನಿಮ್ಮ ಕಾದಂಬರಿಗೂ ಯಾವ ಸಂಬಂಧ ಆ ಪ್ರಭಾವ ಏನು ಅಂತ ನಿಮ್ಮ ಪುಸ್ತಕ ಚಿನ್ನಪ್ಪನವರ ವಿಚಾರವಾಗಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಸಣ್ಣದಿರುವಾಗಲೇ ಅವರನ್ನು ನೋಡಿ ಕೇಳಿ ಬೆಳೆದವರು ನಾವು ಅವರು ಅರಣ್ಯ ಅಧಿಕಾರಿಗಳಿಗೆ ಮಾತ್ರ ಅಲ್ಲ ಕೊಡಗಿನಲ್ಲಿ ಪ್ರಕೃತಿಯನ್ನು ಪ್ರೀತಿಸುವ ಪ್ರತಿಯೊಬ್ಬರಿಗೂ ಅವರೊಂದು ಪ್ರೇರಣೆ ಆದ್ದರಿಂದ ನಾನು ಅರಣ್ಯಕ್ಕೆ ಸಂಬಂಧಪಟ್ಟ ಆಕೃತಿಯನ್ನು ಅವರಿಗೆ ಅರ್ಪಣೆ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಅಂದ್ಕೊಂಡಿದ್ದೆ ಸರ್ ಈ ಕಾದಂಬರಿಯನ್ನು ನೀವು ಬರೆಯುವಾಗ ತಟ್ಟಂತ ಹೇಳಿ ಹೊಳೆದಿದ್ದ ಅಥವಾ ಅನೇಕ ವರ್ಷಗಳ ಆಳವಾದಂಥ ಪ್ರಭಾವವನ್ನು ಬೀರಿ ಇದನ್ನು ಬರೆಯೋದಕ್ಕೆ ಸಾಧ್ಯ ಆಗುತ್ತೆ ಇಂಥದ್ದೇ ಒಂದು ಕೃತಿ ಮಾಡಬೇಕು ಇಂಥದ್ದೇ ಒಂದು ವಸ್ತುವನ್ನು ಇಟ್ಕೊಂಡು ಬರೀಬೇಕು ಅಂತ ಹೇಳೋದು ನನಗೆ ದತ್ತನೆ ಒಳಗುವಂಥದ್ದು ಹ್ಞೂ ಹ್ಞೂ ಈ ಕೃತಿ ಕೂಡ ಅಷ್ಟೇ ಅದು ಓದಿದಾಗ ನಮ್ಗೆ ಹಾಗನ್ನಿಸುತ್ತೆ ತಟ್ಟಂತ ನಿಮಗೆ ಒಳೆದ ಒಂದು ವಿಷಯ ವಸ್ತುವನ್ನು ಇಟ್ಕೊಂಡು ನೀವೊಂದು ಪುಸ್ತಕವನ್ನು ಬರೆದ್ರಿ ಅಂತ ನೀವು ಕೊಡಗಿನವರು ಅಲ್ಲಿನ ಕಾಡು ಮತ್ತು ಆಗ ಮತ್ತು ಈಗ ಸ್ವಲ್ಪ ಹೇಳಿ ಯಾಕಂತಂದರೆ ಶುಂಠಿ ಕಾಫಿ ಈ ಬೆಳೆಗಳ ನಂತರದ ರೈತರ ಸ್ಥಿತಿ ಕಾಡಿನ ಸ್ಥಿತಿ ಇದರ ಪ್ರಸ್ತಾಪ ಈ ಪುಸ್ತಕದಲ್ಲಿ ಇರೋದರಿಂದ ಆ ಕುರಿತಾಗಿ ಹೇಳ್ಬೋದು ಮೊದಲಿಗೆ ಕೊಡಗಿನಲ್ಲಿ ಕುಟುಂಬ ನಮ್ಮ ನಮ್ಮತನ ನಮ್ಮ ಸಂಸ್ಕೃತಿ ಅದಕ್ಕೆ ಅದರದೇ ಆದ ಒಂದು ಪ್ರಾಮುಖ್ಯತೆ ಇತ್ತು ಬದಲಾದ ಸನ್ನಿವೇಶದಲ್ಲಿ ಓಮ್ ಸ್ಟೇ ಆಗಿರ್ಬೋದು ನೀವು ಹೇಳಿ ನನ್ನ ಕಥೆಯಲ್ಲಿ ಬಂದಿರುವಾಗೆ ಸುಂಟಿ ಬಿಸ್ನೆಸ್ ಇದು ಆ್ಯಕ್ಚುಲಿ ನಮ್ಮದಲ್ಲ ಅದು ಅದು ಕೇರಳದಿಂದ ಬಂದದ್ದು ಅಥವಾ ಬೇರೆ ಪ್ರದೇಶಗಳಲ್ಲಿ ನಕಾರಾತ್ಮಕ ಪರಿಣಾಮಗಳು ಸಾಕಷ್ಟು ಇದೆ ತುಂಬ ಇದ್ದಾವೆ ಸರ್ ನಿಮಗೆ ನೀವು ಈ ಕಾಡಿನ ರಾತ್ರಿಗಳು ಅಥವಾ ಅಧಿಕಾರಿಗಳ ಜೊತೆಗಿನ ಒಡನಾಟ ಅದನ್ನು ರೀಕಾಲ್ ಮಾಡ್ಬೋದಾ ಖಂಡಿತ ಸರ್ ಈಗ ನಾನು ಹೇಳೋ ಪ್ರಕಾರ ನನ್ನ ಒಡನಾಡಿಗಳು ಹೆಚ್ಚಾಗಿ ಫಾರೆಸ್ಟರ್ಗಳು ಗಾರ್ಡ್ಗಳು ಇವರೆಲ್ಲ ಮತ್ತು ನಾನು ಈಗ ಸದ್ಯ ವಾಸಿಸ್ತಿರುವ ಜಾಗನೂ ಸುತ್ತಮುತ್ತಲು ಅರಣ್ಯ ಪ್ರದೇಶನೇ ಇರುವಂಥದ್ದು ಆನೆ ಕ್ಯಾಂಪ್ಗಳಿದ್ದಾವೆ ಪಕ್ಕದಲ್ಲಿ ಮೀಸಲು ಅರಣ್ಯ ಇದ್ದಾವೆ ಅಲ್ಲಿ ನನಗೆ ಒಡನಾಡಿಗಳಿದ್ದಾರೆ ನಾನು ಬಿಡುವಿನ ಸಮಯದಲ್ಲಿ ನಾನು ಅಲ್ಲಿಗೆ ಹೋಗುವಂಥದ್ದು ಅವ್ರ ಜೊತೆ ಒಡನಾಡುವಂಥದ್ದು ಆನೆಗಳ ಜೊತೆ ಬೆರೆಯುವಂಥದ್ದು ಇದನ್ನೆಲ್ಲ ನಾನು ಹೆಚ್ಚಾಗಿ ಮಾಡ್ತಾ ಇರೋದ್ರಿಂದ ನನಗೆ ಅಷ್ಟು ಅಷ್ಟೊಂದು ಆಳಕ್ಕೆ ಇಳಿದು ಅದನ್ನು ಬರೀಲಿಕ್ಕೆ ಸಾಧ್ಯ ಆಯಿತು ಸರ್ ಒಡನಾಟದಿಂದ ಆಗಿದ್ದು ಅಂತ ಖಂಡಿತ ಆಗಿದ್ದು ಉಮೇಶ್ ಸರ್ ಅನೇಕ ಆಫೀಸರ್ಗಳು ಇರ್ತಾರೆ ಆದರೆ ಕೆಲವೇ ಕೆಲವು ಆಫೀಸರ್ಗಳು ಮಾತ್ರ ಬೇರೆ ಬೇರೆ ಕಾರಣಕ್ಕೆ ಒಡನಾಟ ಸ್ಪಂದನೆ ಈ ಕಾರಣಕ್ಕೋಸ್ಕರ ಚಿರಪರಿಚಿತರಾಗಿರ್ತಾರೆ ಆ ರೀತಿ ಕೆಲವೇ ಕೆಲವು ಆಫೀಸರ್ಗಳಲ್ಲಿ ತಾವು ಕೂಡ ಒಬ್ಬರು ಪೊನ್ನಪ್ಪ ಅಂತ ಅವರು ಹೆಸರಿಟ್ಟಿದಾರಲ್ಲ ಒಬ್ಬ ಪೊನ್ನಪ್ಪ ಗಾರ್ಡ್ನ ಸಹ ಇದೇ ಥರ ನಮ್ಮಲ್ಲಿ ವೀರಪ್ಪನ್ನು ನಮ್ಮ ಏನು ಪಾಲಾರ್ ನದಿ ಮೇಲೆ ಅವರು ಡೈಲಿ ಅಲ್ಲೊಂದು ಚೆಕ್ ಪೋಸ್ಟ್ ಇತ್ತು ನಮ್ಮದು ಅದು ಎಂಟ್ರೆನ್ಸ್ ಅಪ್ ತ ಎಲ್ಲಿದ್ದಂಗೆ ಅದು ಎಲ್ಲ ಸ್ಮಗ್ಲಿಂಗ್ ಆಕ್ಟಿವಿಟೀಸ್ಗಳೆಲ್ಲ ಅಲ್ಲೇ ಹೋಗ್ಬೇಕಾಗಿತ್ತು ಅದಕ್ಕೆ ಪೊನ್ನಪ್ಪ ನೇಮಕ ಮಾಡ್ಬಿಟ್ಟಿದ್ರು ಅಲ್ಲಿ ಯಾವ ಕಾರಣಕ್ಕೂ ಕಾಂಪ್ರಮೈಸ್ ಮಾಡ್ಕೊಳ್ಳೋದಿಲ್ಲ ಈ ಮನುಷ್ಯ ಅಂತ ಅಂದ್ಬಿಟ್ಟು ಅಂತ ಅವ್ನು ಹಾಕಿ ಒಂದು ಚೂರು ಅಲಗಾಡೋಕಿಲ್ಲದಂಗೆ ಮತ್ತೆ ಅವ್ರು ಏನು ವೀರಪ್ಪನ ಮಾಡಿದ್ನೋ ಅದನ್ನೆಲ್ಲ ಪೂರ್ಣ ಪ್ರಮಾಣದಲ್ಲಿ ಗಂಧ ಗಿಂದ ಎಲ್ಲ ಪೂರ್ಣ ನಾಶ ಮಾಡ್ಬೇಕಾದ್ರೆ ಪೊನಪ್ಪನೇ ಕಾರಣ ಅಲ್ಲಿ ನನ್ ಖುಷಿ ಆಯ್ತು ಅಂತ ಬಟ್ ತುಂಬಾ ನೀವು ಒಂದು ರೀತಿಯಲ್ಲಿ ಪೊನ್ನಪ್ಪ ಕಾಡಿನ ಕಾಡನ್ನು ಉಳಿಸ್ಲಿಕ್ಕೆ ಏನು ಪ್ರಕೃತಿ ಸಂಪತ್ತನ್ನು ಉಳಿಸ್ಲಿಕ್ಕೆ ದಕ್ಷ ಹೋರಾಟ ಮಾಡಿದಂತ ದಕ್ಷ ಅಧಿಕಾರಿಯ ಕತೆ ಇದೆ ಉಮೇಶ್ ಸರ್ ನೀವು ಹೆಚ್ಚಿಗೆ ನಿಮ್ಮ ಅಧಿಕಾರ ಅವಧಿಯಲ್ಲಿ ಇದರಲ್ಲಿ ಚಾಮರಾಜನಗರದ ಕಾಡಲ್ಲಿ ಹೆಚ್ಚಿನ ಸುತ್ತಾಟ ಆದರೆ ಈ ಪುಸ್ತಕ ಹೆಚ್ಚು ಕೊಡಗಿನ ಕಾಡಿನ ಕುರಿತಾಗಿರೋದು ಕಾಡಿನ ಅನುಭವಗಳೆಲ್ಲ ಒಂದೇ ಇರುತ್ತಾ ಅಥವಾ ಸರ್ ಕಾಡಿನಿಂದ ಕಾಡಿಗೆ ಅನುಭವಗಳು ಬೇರೆ ಆಗ್ತವೆ ಸರ್ ಇದು ನಿತ್ಯ ಹರಿ ಧೋರಣ ಕಾರ್ಡ್ಗಳು ಮಡಿಕೇರಿ ಕಾಡುಗಳು ಇರತಕ್ಕಂಥದ್ರಲ್ಲಿ ಸ್ವಲ್ಪ ಅದನ್ನ ಈ ನೆಕ್ಸಲೈಟ್ ಸಂಬಂಧಪಟ್ಟಂಗೆ ಚಟುವಟಿಕೆಗೆ ಉಪಯೋಗ ಮಾಡ್ಕೊಂಡ್ರು ಮತ್ತೆ ಇವ್ರು ಹೇಳ್ದಂಗೆ ಶುಂಠಿಗಳು ಮತ್ತೆ ಬೇರೆ ಬೇರೆ ಆನೆಗಳು ಹೋಗಿ ಅಲ್ಲಿ ಹೋಗಿ ಆಕ್ರಮಿಸಿಕೊಂಡಂತದ್ದು ಅಲ್ಲಿಗೆ ಆಗ್ತಾ ಇರ್ತಕ್ಕಂಥ ತೊಂದರೆ ಆದ್ರೆ ಈ ಭಾಗದಲ್ಲಿ ನಮ್ಮಲ್ಲಿ ಕಮ್ಮಿ ಸರ್ ನಮ್ಮ ಏನು ಚಾಮರಾಜನಗರ ಅರಣ್ಯ ಪ್ರದೇಶದ ಕಡೆ ಏನಾಗ್ತದೆ ಅಂದ್ರೆ ಅಷ್ಟು ಒಡತಾ ಕಮ್ಮಿ ನಮ್ಮ ಭಾಗದಲ್ಲಿ ಏನು ಇವರು ಬರೆದಿರ್ತಕ್ಕಂಥ ನಮ್ಮ ನೌಷಾದ್ ಬರೆದಿರ್ತಕ್ಕಂಥ ಕೃತಿ ಬರೆದಿರ್ತಕ್ಕಂಥ ಆ ಕಾಡಿನ ಅದು ಅದ್ಭುತವಾಗಿ ಆಗಬೇಕು ಅಂತ ಅಂದರೆ ನಮ್ಮ ವಾಸಸ್ಥಳಗಳು ಕಮ್ಮಿ ಆಗಬೇಕು ಮನುಷ್ಯ ಎಲ್ಲಿ ಹೆಜ್ಜೆ ಆಗ್ತಾನೋ ಅಲ್ಲಿ ನಾಶ ಹಾಕತಕ್ಕಂಥದ್ದು ನೂರಕ್ಕೆ ನೂರರಷ್ಟು ನೌಷಾದವ್ರೆ ಈ ವಾಪಸ್ ನಾವು ಫಾರೆಸ್ಟರ್ ಪೊನ್ನಪ್ಪ ಪುಸ್ತಕದ ಕಡೆ ಬರೋದಾದರೆ ಪೊನ್ನಪ್ಪ ಅವ್ರಿಗೆ ಇಬ್ಬರು ಮಕ್ಕಳು ಮಕ್ಕಳು ದೊಡ್ಡವನು ಮಿಲ್ಟ್ರಿ ಸೇರ್ತಾನೆ ಸಣ್ಣವನು ಬೇರೆದೇ ಹಾದಿ ಹಿಡಿತಾನೆ ಆ ಪ್ರಾಮಾಣಿಕ ಜೀವ ಅಮಾಯಕ ಜೀವ ಪೊನ್ನಪ್ಪ ಅವರಿಗೆ ನೀವು ಯಾಕೆಷ್ಟು ಕಷ್ಟ ಕೊಟ್ಟ್ರಿ ಅಂತ ನಾನು ಮೊದಲಿಗೆ ಹೇಳಿದ ರೀತಿಯಲ್ಲಿ ಸರ್ ಒಬ್ಬ ಅಧಿಕಾರಿ ಅಂತ ಹೇಳತ್ತಿಗೆ ಅವರ ಕಾಕಿ ಆ ದಕ್ಷತೆ ಅವರು ಅರಣ್ಯ ಅಧಿಕಾರಿ ಆದರೆ ಅರಣ್ಯ ಸಂಪತ್ತನ್ನು ಉಳಿಸ್ಲಿಕ್ಕಾಗಿ ಅಥವಾ ಪೊಲೀಸ್ ಅಧಿಕಾರಿಗಳಾದರೆ ನಮ್ಮ ರಕ್ಷಣೆಗಾಗಿ ಆ ನಿಟ್ಟಿನಲ್ಲಿ ಮಾತ್ರ ನೋ ನಾವು ನೋಡ್ತೀವಿ ಅದರ ಆಚೆಗೂ ಇರುವ ಅವರ ಬದುಕು ತಲ್ಲಣಗಳು ತುಂಬ ಇದ್ದಾವೆ ಇಲ್ಲಿ ಅವರ ಮೊದಲ ಮಗ ಅವರ ಅವರಾಗೆ ಅವರ ಆದಿಯಲ್ಲೇ ನಡೆದು ಅವನು ಸೈನ್ಯಕ್ಕೆ ಸೇರ್ತಾನೆ ಎರಡನೆಯ ಮಗ ಏನಾಗ್ತಾನೆ ಅವನ ಜೀವನದಲ್ಲಿ ಮಾಡುವ ಒಂದು ಸಣ್ಣ ಒಂದು ಎಡವಟ್ಟಿನದ್ದಾಗಿ ಅವನು ಅಲ್ಲಿಗೆ ಅವನ ಜೀವನ ಮುಗಿಯಿತು ಅಂತ ಏನೋ ಅನ್ಕೊಂಡ್ಬಿಡ್ತಾನೆ ನಿಮ್ಮ ಈ ಪುಸ್ತಕದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಸಂಗತಿ ಅಂತಂದರೆ ನೀವು ರೋಚಕವಾದಂಥ ಕಾಡಿನ ಸಂಗತಿಗಳನ್ನು ಕಟ್ಟಿಕೊಡ್ತೀರಿ ಕೌಟುಂಬಿಕ ಕಷ್ಟ ನಷ್ಟಗಳನ್ನು ಹಾಗೆ ಚೆನ್ನಾಗಿ ನೀವು ಹೆಣೆದಿದ್ದೀರಿ ಇದು ಉದ್ದೇಶಪಟ್ಟು ಯೋಚನೆ ಮಾಡಿ ಹೆಣದಿದ್ದ ಅಥವಾ ಸಹಜವಾಗಿ ಬಂದಿದ್ದ ಅದರ ಉದ್ದೇಶಪೂರ್ವಕವಾಗಿ ನಾವೇನಾದರೂ ಅಂದರೆ ಒಂದು ಈಗ ಅರಣ್ಯಾಧಿಕಾರಿಯ ಕುಟುಂಬದ ನಾವೇನಾದರೂ ಅದರಲ್ಲಿ ತುರ್ಕಲಿಕ್ಕೆ ಹೋದರೆ ಅದು ಅಷ್ಟೊಂದು ಆ ಅಲ್ಲಿಗೆ ಸಮಂಜಸವಾಗಿರಲ್ಲ ಅಂತ ನಾನು ಅನ್ಕೊಳ್ತೀನಿ ಉಮೇಶ್ ಸರ್ ಎಲ್ಲ ರೀತಿಯ ಅಧಿಕಾರಿಗಳು ಇರ್ತಾರೆ ಆದರೆ ಸಮಾಜಮುಖಿಯಾಗಿ ಪರಿಸರದಕ್ಕೆ ಪೂರಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಅಧಿಕಾರಿಗಳ ಸಂಖ್ಯೆ ಭಾಳ ಕಡಿಮೆ ಇರುತ್ತೆ ಆ ರೀತಿ ನಿಮ್ಮ ಪರಿಚಯದ ಅಪರೂಪದ ಅಧಿಕಾರಿಗಳನ್ನ ರಿಕಾಲ್ ಮಾಡ್ಕೊಬೋದಾ ನಮ್ಮಲ್ಲಿ ರಾಮಣ್ಣ ಅಂತ ಇದ್ರು ಸರ್ ಎಕ್ಸ್ ಮಿಲ್ಟ್ರಿ ಮ್ಯಾನ್ ಮನುಷ್ಯ ವಾಪಸ್ ಬಂದರು ಅವರು ಬಂದು ಸಬ್ ಇನ್ಸ್ಪೆಕ್ಟರ್ ಆದರು ಸರ್ ಮಹದೇಶ್ ಬೆಟ್ಟಕ್ಕೆ ಹೋಗ್ಬಿಟ್ಟು ರಾಮಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ರಿಟೈರ್ಡ್ ಆಗುವವರೆಗೂ ಅಲ್ಲೇ ಇದ್ಬಿಟ್ರು ಅಂತ ಅಂದರೆ ಒಬ್ಬರ ಮನಸ್ಥಿತಿ ಹೆಂಗಿರ್ತದೆ ಒಬ್ಬ ಮಿಲ್ಟ್ರಿಗೆ ಹೋಗಿ ಅಲ್ಲಿ ಕೆಲಸ ಮಾಡಿ ಏಕಾಏಕಿ ಬೆ ಹೋಗಿ ಸೇರಿಕೊಂಡು ವೀರಪ್ಪನ ಒಂದು ಆಪ್ರೇಷನಲ್ಲಿ ಇದ್ಕೊಂಡು ಮತ್ತು ಆ ಭಾಗದಲ್ಲಿ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡಿಕೊಂಡು ಅಷ್ಟು ವರ್ಷ ಪೂರ್ಣ ಪ್ರಮಾಣದಲ್ಲಿ ರಿಟೈರ್ಡ್ ಆಗುವವರೆಗು ಇರ್ತಾರೆ ಅಂದರೆ ಯಾರೋ ಒಬ್ಬರು ಮನುಷ್ಯರ ಮನಸ್ಸು ಸರ್ ಹಿಂಗೆ ತೊಡಸ್ಕೊಳ್ಳುವಂಥದ್ದು ಇದೆಯಲ್ಲ ಆದರೆ ರಾಮಣ್ಣ ಮಾತ್ರ ಯಾಕೆ ಅಲ್ಲಿಗೆ ಹೋಗ್ತಾರೆ ಆ ವ್ಯಕ್ತಿತ್ವ ನಿಮ್ಮ ಮೇಲೆ ಭಾಳ ಉಮೇಶ್ ನನಗೊಂದು ಸಾರಿ ಕಾರ್ಡ್ ತೋರಿಸ್ಬೇಕು ನೀವು ನಾನಿಷ್ಟು ಓಡಾಡಿದ್ದೀನಿ ಎಲ್ಲನೂ ನೀವು ಕೊನೆ ನನ್ನ ನಾನು ಯಾರು ಕರ್ ಯಾಕೆ ನಡೆಯುವಂಥ ಪರಿಸ್ಥಿತಿ ಇಲ್ಲ ಸರ್ ಸ್ವಲ್ಪ ಎಲ್ಲ ಒಂಚೂರು ಅವ್ರ ಎಲ್ಲ ಇದಾಗಿದೆ ನನ್ನ ಕರ್ಕೊಂಡು ಹೋಗಲೇ ಹೋಗ್ಬೇಕು ನೀವು ಅಂತ ಹೇಳಿದ್ರು ಪಾಲಾರ್ ಒಳಗಡೆ ಹೋದ್ವಿ ಮಧ್ಯಾಹ್ನ ನಮ್ಮ ಮರಳು ಕಾ ಒಳಗೆ ಕಾರ್ ಊದ್ಕೊಬಿಡ್ತು ಇಡೀ ದಿವಸ ಅಲ್ಲಿ ಸಾಯಂಕಾಲ ಐದು ಗಂಟೆವರೆಗೂ ಉತ್ಕೊಬಿಡ್ತು ಆಮೇಲೆ ಸಾಯಂಕಾಲ ಅಂದ್ರೆ ಪ್ರಾಣಿಗಳೆಲ್ಲ ನೀರು ಕುಡಿ ಬಂದುಬಿಡ್ತಾವೆ ಸರ್ ಪಾಲಾರ್ ನದಿಗೆ ಎರಡೂ ಕಡೆಯಿಂದ ಬಂದುಬಿಡ್ತವೆ ಅದು ಜಾಸ್ತಿ ಪ್ರಾಣಿಗಳು ಬರೋಕ್ಕೆ ಆಗ್ಬಿಟ್ಟು ಎದ್ದು ನಿಂತ್ಕೊಳ್ಳೋಕೆ ಇರೋ ಮನುಷ್ಯ ಹದಿನಾರು ಕಿಲೋಮೀಟ್ರ್ ನಡ್ಕೊಂಡು ಬಂದರು ಸರ್ ನಮ್ಮ ಜೊತೆ ರಾತ್ರಿನಲ್ಲಿ ಕತ್ಲೇನಲ್ಲಿ ಈ ಮನಸ್ಥಿತಿ ಇದ್ದವರೇ ಅಲ್ಲಿಗೆ ಹೋಗಿ ದೇಶ ಸೇವೆ ಮಾಡ್ತಕ್ಕಂಥವ್ರು ಮತ್ತು ಅದೇ ಮನಸ್ಥಿತಿ ಇದ್ದವರು ಕಾಡು ಕಾಯಿಗೆ ಹೋಗ್ತಕ್ಕಂಥವ್ರು ಬಟ್ ಇಂಥ ಜನ ಕಾಡುಗಳನ್ನ ರಕ್ಷಣೆಯೇ ಮಾಡಬೇಕು ಕಾಡಲ್ಲೇ ಇರಬೇಕು ನಾನು ಸೇವೆ ಮಾಡಬೇಕು ಅನ್ನುವಂಥವ್ರಲ್ಲಿ ನನಗೆ ರಾಮಣ್ಣ ನಮ್ಮ ಪೊಲೀಸ್ ಅಧಿಕಾರಿ ಇಸ್ ಎ ಗ್ರೇಟ್ ಮ್ಯಾನ್ ಸರ್ ರಾಮಣ್ಣವ್ರ ಬಗ್ಗೆ ನೀವು ಇನ್ನೊಂದು ಪುಸ್ತಕ ಬರಿಬೋದು ಖಂಡಿತ ಅವರೇ ಬರೀತಾರಲೋ ಬರೀ ಲಕ್ಷಣಗಳಿದ್ದಾವೆ ನನ್ನ ಪುಸ್ತಕದಲ್ಲಿ ಅದೊಂದು ರೆಫರೆನ್ಸ್ ತಗೊಂಡು ಬಂದಿದ್ದೀನಿ ಸರ್ ಹೌದು ಸರ್ ಓಕೆ ನೌಶಾದವ್ರೆ ಈ ಕಾರ್ಡ್ ಕಾಡಿನ ಕುರಿತಾಗಿ ಕನ್ನಡದಲ್ಲಿ ಅಥೆಂಟಿಕ್ ಆಗಿ ಸಂಖ್ಯೆ ಭಾಳ ಕಡಿಮೆ ನಾವು ಕಾಡಿನ ವಿಷಯ ಕೂಡಲೇ ಇಂಗ್ಲೀಷ್ ಚಾನಲ್ಲು ಯಾರೋ ಯುರೋಪಿಯನ್ಸ್ ಬರೀತಾರೆ ಅದೇ ಭಾಳ ದೊಡ್ಡದು ಅಂತ ಅಂದ್ಕೊಳ್ತೀವಿ ನೀವು ಫಾರೆಸ್ಟರ್ ಪೊನ್ನಪ್ಪ ಈ ಕೃತಿ ಮೂಲಕ ನಮಗೂ ಕೂಡ ಶಕ್ತಿ ಇದೆ ನಾವು ಅದನ್ನು ಮಾಡಬಲ್ದು ಮಾಡಬಲ್ವಿ ಅನ್ನೋದನ್ನು ತೋರಿಸ್ಕೊಟ್ರಿ ತಮಗೆ ಧನ್ಯವಾದಗಳು ಸರ್ ವಿಸ್ತಾರ ಚಾನಲ್ ಪರವಾಗಿ ಒಂದು ಹೆಲ್ತಿ ಸಮಾಜ ಇರಬೇಕು ಅಂತಂದರೆ ಪುಸ್ತಕ ಓದುವವರು ಇವೆಲ್ಲರೂ ಇದ್ದಾಗ ಆ ಸಮಾಜ ಆರೋಗ್ಯಪೂರ್ಣವಾಗಿರುತ್ತೆ ಅಂತ ಸೊ ಆ ಕಾರ್ಯಕ್ರಮವನ್ನು ನಾವು ಶುರು ಮಾಡಿದ್ದೀವಿ ಆ ಕುರಿತಾಗಿ ತಾವ ಅಭಿಪ್ರಾಯವನ್ನು ಹೇಳಿದ್ರೆ ಅದ್ಭುತವಾಗಿ ಇದೆ ಅಂತ ಅಂದ್ರೆ ಹುಡುಕೊಂಡು ಹೋಗ್ಬಿಟ್ಟು ಒಬ್ಬರು ಓದಿದ್ರೆ ನಾವು ಸಾವಿರ ಜನ ಕೇಳ್ತೀವಿ ಈ ಪುಸ್ತಕದ ಕಾಂತಾರನ ನೀವು ಆ ಕಾಂತಾರ ಪಿಕ್ಚರ್ನ ಆ ಆತರ ನೀನು ಇವ್ರದು ನೌಷಾದವ್ರ ಪುಸ್ತಕ ಓದಲಿಲ್ವ ನೀವು ಅನ್ನೋ ಮಟ್ಟಕ್ಕೆ ಆಗ್ತೇವೆ ಅಂದ್ರೆ ನಾವು ಅದ್ರಲ್ಲಿ ತೊಡ್ಕೋಬೇಕು ಅನಿಸ್ತದೆ ಸರ್ ಮಾಡಿ ಸರ್ ನಿಮ್ಮ ಪುಸ್ತಕನೂ ಇಲ್ಲೇ ಬಿಡುಗಡೆ ಮಾಡಿ ಥ್ಯಾಂಕ್ ಯು ವೆರಿ ಮಚ್ ಸರ್ ನಿಜವಾಗಲೂ ತುಂಬ ಸಂತೋಷ ಆಗುತ್ತೆ ಏನಂತಂದರೆ ವಿಸ್ತಾರದ ಬುಕ್ ಟಾಕ್ ಕಾರ್ಯಕ್ರಮ ವಿಭಿನ್ನ ಮತ್ತು ವಿಶಿಷ್ಟ ಯಾಕೆಂತ ಹೇಳಿದ್ರೆ ಈಗ ನೀ ನಾನು ನಾನು ಕಂಡ ಮಟ್ಟಿಗೆ ಹಲವಾರು ಚಾನಲ್ಗಳು ಟಿ ಆರ್ ಹೋಗ್ತಾ ಇದೆ ಅದು ಹೇಳ್ಬೇಕು ಅನ್ನೋದು ಜನಸಾಮಾನ್ಯರ ನಡುವೆ ಇರುವಂಥ ಮಾತದು ಟಿ ಆರ್ ಪಿ ಬೇಡದ ವಿಚಾರಗಳು ಕ್ಷುಲ್ಲಕ ವಿಚಾರಗಳನ್ನ ತೆಗೆದು ಅದನ್ನೇ ಬೆಳಗಿನಿಂದ ಸಾಯಂಕಾಲ ಗಂಟ ತೋರಿಸುವ ಈ ದಿನಗಳಲ್ಲಿ ನೀವು ಈ ರೀತಿಯಾಗಿ ಈ ರೀತಿಯಾಗಿ ಸಾಹಿತ್ಯ ಲೋಕಕ್ಕೆ ಒಂದು ವಿಶಿಷ್ಟವಾದ ಒಂದು ಕೊಡುಗೆಯನ್ನು ಕೊಡ್ತಾ ಇದ್ದೀರ ಮುಂದಿನ ದಿನಗಳಲ್ಲಿ ಸಾಹಿತ್ಯ ಕೃಷಿ ನಿಮ್ಮಿಂದನೂ ಕೂಡ ಇನ್ನೂ ಉನ್ನತ ಮಟ್ಟಕ್ಕೆ ಇರಲಿ ಅಂತ ಹೇಳ್ಕೊಂಡು ನಾನು ಹೇಳಲಿಕ್ಕೆ ಸರ್ ಥ್ಯಾಂಕ್ ಯು ಅವರೇ ನಿಮ್ಮಿಂದ ಇನ್ನೂ ಅನೇಕ ಇಂಥ ಪುಸ್ತಕಗಳು ಬರಲಿ ಉಮೇಶ್ ಸರ್ ಥ್ಯಾಂಕ್ ಯು ಪೂರ್ಣಕಾಲಿಕವಾಗಿ ನೀವು ಬರವಣಿಗೆಯಲ್ಲೇ ತೊಡಗಿಸ್ಕೋಬೋದು ಯಾಕಂದರೆ ನಿಮ್ಮ ಹತ್ರ ವಿಷಯ ಇದೆ ಉತ್ಸಾಹ ಇದೆ ಬರೋದು ಈಗ ನೀವು ಐದನೇ ಪುಸ್ತಕವನ್ನು ಐದು ಪುಸ್ತಕಗಳನ್ನ ಈಗಾಗಲೇ ತಂದಿದ್ದೀರಿ ಆರನೇ ಪುಸ್ತಕ ಜೇನುಕಲ್ಲು ಆರನೇ ಪುಸ್ತಕ ಅಲ್ವಾ ಹೌದು ಇದು ಅರವತ್ತಾಗಲಿ ಆರುನೂರಾಗಲಿ ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಯು ಯು ಸರ್ ನಮ್ಮ ಅಪ್ಪ ನಮಗೆ ಬೆಡ್ ಟೈಮ್ ಸ್ಟೋರೀಸ್ ಹೇಳ್ಕೊಡ್ತಿದ್ರು ಬುಕ್ ಇಲ್ದ ಇಲ್ಲ ಅವರು ಒಂದು ಕತೆ ಹೇಳ್ತಿದ್ರು ಸೊ ಆತರ ನಮ್ಮ ಮೈಂಡ್ ಅಲ್ಲಿ ಒಂದು ಇಮ್ಯಾಜಿನೇಷನ್ ಪವರು ಐ ಥಿಂಕ್ ಅಲ್ಲಿಂದ ಸ್ಟಾರ್ಟ್ ಆಗಿತ್ತು ಪುಸ್ತಕ ಏನಂದ್ರೆ ಬೇರೆ ಅವರದು ಒಂದು ಲೈಫ್ ಲಾಂಗ್ ಒಂದು ನಾಲೆಜ್ ಎಕ್ಸ್ಪೀರಿಯೆನ್ಸ್ ಅವರೊಂದು ಬುಕ್ ಅಲ್ಲಿ ನಮ್ಗೆ ಕೊಟ್ಟಿರ್ತಾರೆ ಸೊ ಐ ಥಿಂಕ್ ಅದು ತುಂಬಾನೇ ಅದ್ಭುತ ಅನ್ಸುತ್ತೆ ನನಗೆ ಆಕ್ಚುಲಿ ಓದೋದು ಅಂದ್ರೆ ಒಂದು ಫೋಕಸ್ ಒಂದು ಒಂದು ಕಾನ್ಸಂಟ್ರೇಷನ್ ಬರುತ್ತೆ ಆ್ಯಂಡ್ ಖಂಡಿತ ಲ್ಯಾಂಗ್ವೇಜ್ ಸ್ಕಿಲ್ಸ್ ಇಂಪ್ರೂವ್ ಆಗುತ್ತೆ ಆ ಬೆಂಗಾಲಿಯಲ್ಲಿ ಓದ್ತೀನಿ ನಾನು ಹಿಂದಿ ಬೆಂಗಾಲಿ ಇಂಗ್ಲೀಷ್ ಜಾಸ್ತಿ ಓದ್ತೀನಿ ಕನ್ನಡ ಇನ್ನೂ ಸ್ಟಾರ್ಟ್ ಮಾಡಬೇಕು ತುಂಬ ಆಸೆ ಇದೆ ದಟ್ ಕನ್ನಡ ಓದೋಕ್ಕೆ ಕಲಿಬೇಕು ನಾನು ಬಿಕಾಸ್ ತುಂಬ ಸ್ಟೋರೀಸ್ ನಾನು ಮಿಸ್ ಮಾಡ್ಕೊತಾ ಇದ್ದೀನಿ ಆ್ಯಸ್ ಆರ್ಟಿಸ್ಟ್ ನಮಗೆ ತುಂಬ ಇಂಪಾರ್ಟೆಂಟ್ ಆ್ಯಕ್ಚುಲಿ ಓದೋದು ಫಾರ್ ಶ್ಯೂರ್ ಅದು ತುಂಬ ನಮಗೆ ಇನ್ನೊಂದು ಸ್ಕಿಲ್ ಅದು ಆ್ಯಕ್ಚುಲಿ ಅಂತ ಹೇಳ್ಬೋದು ಇದು ಇಂಪ್ರೂವ್ಸ್ ಆರ್ ಕ್ರಾಫ್ಟ್ ಖಂಡಿತ ಸೊ ಐ ಥಿಂಕ್

ಕಾಲೇದೋಸೆನಿ ಅವರಿದ್ದಾರೆ ಅವ್ರು ತುಂಬಾ ಒಳ್ಳೆ ಬರೀತಾರೆ ಅವ್ರದ್ದು ಬುಕ್ಸ್ ಎಲ್ಲ ಓದಿದ್ದೀನಿ ಇತ್ತೀಚೆಗೆ ಐ ತಿಂಕ್ ತುಂಬಾ ನಾವು ಡಿಜಿಟಲ್ ಆಗ್ಬಿಟ್ಟಿದೀವಿ ಜಾಸ್ತಿ ಅದರಲ್ಲಿ ಆ್ಯಕ್ಚುಲಿ ಅದು ನ್ಯಾಚುರಲ್ ಆಗಿದೆ ಅದರಲ್ಲಿ ತಪ್ಪಿಲ್ಲ ಅಂತ ನಾನು ಹೇಳ್ತೀನಿ ಬಟ್ ನಾನೇನು ಹೇಳ್ತೀನಿ ಅಂದ್ರೆ ಆ ಎಕ್ಸ್ಪೀರಿಯನ್ಸ್ ಗಳು ನಾನು ನೀವು ಮಿಸ್ ಮಾಡಬೇಡಿ ಲೆಟರ್ ಬರೆಯೋದಾಗ್ಲಿ ಬುಕ್ ಓದೋದಾಗ್ಲಿ ಅದರಿಂದ ನಮ್ಮ ಬ್ರೈನ್ದು ಇನ್ನೊಂದು ಪಾರ್ಟ್ ಡೆವಲಪ್ ಆಗುತ್ತೆ ನಾನು ಒಂದು ಬುಕ್ ಓದಿರ್ತೀನಿ ಅದಕ್ಕೆ ನಂದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಅದು ಆ ಕ್ಯಾರೆಕ್ಟರ್ಸ್ ನಾನು ಸೃಷ್ಟಿ ಮಾಡ್ತೀವಿ ಅವ್ರು ಹೇಗೆ ಕಾಣಿಸ್ಕೊಡ್ತಾರೆ ಸೊ ಅದು ರೆಡಿ ಆಗಿ ನಮಗೆ ಯಾರೋ ತೋರಿಸಿದ್ರೋ ಹೀಗೇ ಇರುತ್ತೆ ಅಂತ ಅಲ್ಲ ಹೇಗೆ ಹೇಗೂ ಇರ್ಬೋದು ಇಟ್ಸ್ ಲೈಕ್ ಆರ್ಟ್ ಇಂಟರ್ಪ್ರಿಟೇಷನ್ ನಾನು ಹೆಂಗೆ ನಾ ಈ ಪೇಂಟಿಂಗ್ನ ಇಂಟರ್ಪ್ರಿಟ್ ಮಾಡ್ತೀನಿ ನನಗೆ ಹೆಂಗೆ ಅನಿಸುತ್ತೆ ಸೊ ಐ ಥಿಂಕ್ ವಿತ್ ದ್ಯಾಟ್ ಲಾಟ್ ಆಫ್ ಪರ್ಸ್ನಾಲಿಟಿ ಡೆವಲಪ್ಮೆಂಟ್ ಆಗಲಿ ಆಮೇಲೆ ಮೈಂಡ್ ಡೆವಲಪ್ಮೆಂಟ್ ಆಗಲಿ ಎಲ್ಲ ಎಲ್ಲ ಕೂಡ ಆಗುತ್ತೆ ನಾಲೆಜ್ ಜಾಸ್ತಿ ಆಗುತ್ತೆ ಅದು ನಾವು ರಿಟೈನ್ ಮಾಡ್ತೀವಿ ಜಾಸ್ತಿ ಒಂದು ನೋಡಿರ್ತೀವಿ ಬಟ್ ಒಂದು ಹತ್ತು ಯೋಚನೆ ಬರುತ್ತೆ ಓದಿದಾಗ ನಿಮ್ಮದು ಬ್ರೈನ್ ಸಂಪೂರ್ಣವಾಗಿ ಅದರೊಳಗೆ ಇರುತ್ತೆ ಕಾನ್ಸಂಟ್ರೇಷನ್ ಸೊ ಅದನ್ನು ನೀವು ಬೇಗ ಏನೋ ಬೈ ಮಾಡ್ತೀರಾ ಏನೋ ಕಲಿತೀರಾ ಅದು ಇನ್ನೂ ರಿಟೈನ್ ಆಗುತ್ತೆ ಅದರಿಂದ ತುಂಬ ಬೆನಿಫಿಟ್ಸ್ ಇದೆ ಎಲ್ಲರಿಗೂ ನಮಸ್ಕಾರ ಕನ್ನಡಿಗರಾದ ನಾವು ಓದಲೇಬೇಕಾದ ನೂರು ಪುಸ್ತಕಗಳಲ್ಲಿ ಒಂದು ನನ್ನ ಪ್ರವಾಸ ನನ್ನ ಪ್ರವಾಸ ಎನ್ನುವ ಈ ಪುಸ್ತಕದ ಒಂದು ಪುಟ್ಟ ಪರಿಚಯ ತಮಗೆ ಮಾಡಿಕೊಡ್ತೇನೆ ನನ್ನ ಪ್ರವಾಸ ಎನ್ನುವ ಈ ಕೃತಿ ಬರೆದವರು ವಿಷ್ಣು ಭಟ್ಟ ಗೋಡ್ಸೆ ಮೂಲ ಮರಾಠಿಯಲ್ಲಿದೆ ಇದನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಡಾಕ್ಟರ್ ಜಿ ಭಾಸ್ಕರಮಯ್ಯ ಇದನ್ನು ಪ್ರಕಟಿಸಿದ್ದಾರೆ ಗುಣ್ಮಿಯ ಜನವಾದಿ ಪ್ರಕಾಶನದವರು ನನ್ನ ಪ್ರವಾಸ ಏನು ಈ ಪುಸ್ತಕದ ಮಹತ್ವ ಸಾವಿರದ ಎಂಟುನೂರ ಐವತ್ತೇಳನೇ ಇಸವಿ ಅಂದು ಕೂಡಲೇ ಮೈ ರೋಮಾಂಚನವಾಗುತ್ತೆ ಯಾಕಂದರೆ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ನಡೆದಂಥ ವರ್ಷ ಅದು ಬ್ರಿಟಿಷರು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮವನ್ನು ಕೇವಲ ಸೈನಿಕರ ಪುಡಿ ಸೈನಿಕರ ದಂಗೆ ಅಂತ ಕರೆದರು ಆದರೆ ಕಾರ್ಲ್ ಮಾರ್ಕ್ಸ್ ಈ ದಂಗೆಯ ಈ ಹೋರಾಟದ ಪ್ರೀತಿ ವಿವರಗಳನ್ನು ಗಮನಿಸಿ ಲೇಖನಗಳನ್ನು ಬರೆದರು ನ್ಯೂಯಾರ್ಕಿಂದ ಪ್ರಕಟವಾಗ್ತಾ ಇದ್ದಂಥ ಟ್ರಿಬ್ಯೂನ್ ಪತ್ರಿಕೆಯಲ್ಲಿ ಅವರು ಹೇಳಿದ್ರು ಇದು ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಈ ಸಂಗ್ರಾಮ ನಡೆದು ಇಷ್ಟು ವರ್ಷಗಳಾಗಿದೆ ಅದೆಷ್ಟು ಪುಸ್ತಕಗಳು ಬಂದಿವೆಯೋ ಗೊತ್ತಿಲ್ಲ ಆದರೆ ಈಗ ನಾನು ಪರಿಚಯ ಮಾಡಿಕೊಡ್ತಾ ಇರ್ತಕ್ಕಂಥ ಈ ನನ್ನ ಪ್ರವಾಸ ಎನ್ನುವ ಪುಸ್ತಕ ಬಹಳ ವಿಶಿಷ್ಟವಾದದ್ದು ಭಟ್ಟ ಗೋಡ್ಸೆ ತನ್ನ ಚಿಕ್ಕಪ್ಪ ರಾಮಭಟ್ಟನ ಜೊತೆಯಲ್ಲಿ ಈ ಒಂದು ಸ್ವಾತಂತ್ರ್ಯ ಹೋರಾಟವನ್ನು ನೇರವಾಗಿ ಕಣ್ಣಾರೆ ಕಂಡು ದಾಖಲಿಸಿದ್ದಾನೆ ಅದು ಈ ಪುಸ್ತಕದ ವಿಶೇಷ ವಿಷ್ಣುಭಟ್ಟ ಗೋಡ್ಸೆ ಮಹಾರಾಷ್ಟ್ರದಲ್ಲಿ ಇದ್ದಂಥ ಓರ್ವ ಬ್ರಾಹ್ಮಣ ಪೇಶ್ವೆಯವರ ಹತ್ರ ಇವರ ಹಿರಿಯರು ಪೌರೋಹಿತಿಕೆ ಮಾಡ್ತಾ ಇದ್ದರು ಪೇಶ್ವೆಯವರು ಅಳಿದ ನಂತರ ಇವರ ಸಂಸಾರ ಬಡತನಕ್ಕೆ ಇಳಿಯುತ್ತೆ ಉತ್ತರ ಭಾರತಕ್ಕೆ ಹೋಗಿ ರಾಜ ಮಹಾರಾಜರ ಆಶ್ರಯ ಪಡೆದು ಯಾಕೆ ಹಣವನ್ನು ಸಂಪಾದನೆ ಮಾಡಬಾರ್ದು ಅಂತ ವಿಷ್ಣು ಭಟ್ಟ ಗೋಡ್ಸೆ ಹಾಗೂ ಅವರ ಚಿಕ್ಕಪ್ಪ ರಾಮಭಟ್ಟ ಇಬ್ಬರು ಮಾರ್ಚ್ ಮೂವತ್ತು ಸಾವಿರದ ಎಂಟುನೂರ ಐವತ್ತೇಳರಂದು ಪ್ರಯಾಣ ಹೊರಡ್ತಾರೆ ಕಾಲ್ನಡಿಗೆಯ ಮೂಲಕ ಗ್ವಾಲಿಯರ್ ಧರ್ ಉಜ್ಜಯಿನಿ ಮೂಲಕ ಇವರು ಝಾನ್ಸಿಯನ್ನು ತಲುಪ್ತಾರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ಭೇಟಿಯಾಗ್ತಾರೆ ವಿಷ್ಣು ಭಟ್ಟ ಅವರ ಪಾಂಡಿತ್ಯವನ್ನು ಕಂಡಂಥ ರಾಣಿ ಅವರನ್ನು ಆಸ್ಥಾನ ಪುರೋಹಿತನನ್ನಾಗಿ ನೇಮಿಸ್ಕೊಳ್ತಾಳೆ ಈ ಹೊತ್ತಿಗೆ ಸರಿಯಾಗಿ ಬ್ರಿಟಿಷರು ಯುದ್ಧವನ್ನು ಆರಂಭಿಸ್ತಾರೆ ಝಾನ್ಸಿಯ ಮೇಲೆ ಈ ಝಾನ್ಸಿಯ ಯುದ್ಧ ನಡೆಯುವ ಸಂದರ್ಭದಲ್ಲಿ ವಿಷ್ಣು ಭಟ್ಟ ಅಲ್ಲೇ ಇರ್ತಾನೆ ಎಲ್ಲವನ್ನೂ ಕಣ್ಣಿಗೆ ಕಟ್ಟುವ ಹಾಗೆ ಚಿತ್ರಿಸಿದ್ದಾನೆ ಸೋಲಾಗುತ್ತೆ ಅಲ್ಲಿಂದ ತಪ್ಪಿಸ್ಕೊಂಡು ಕಲ್ಪಿ ಅನ್ನೋ ಸ್ಥಳಕ್ಕೆ ಮಹಾರಾಣಿ ಹೋದಾಗ ವಿಷ್ಣು ಭಟ್ಟನು ಸಹ ಅಷ್ಟೇ ಕಷ್ಟಪಟ್ಟು ತಪ್ಪಿಸಿಕೊಂಡು ಆ ಕಲ್ಪಿಗೆ ಹೋಗಿ ಅಲ್ಲಿ ನಡೆಯುವ ಯುದ್ಧಕ್ಕೆ ಸಾಕ್ಷಿಯಾಗ್ತಾನೆ ಈ ಎಲ್ಲ ಹೋರಾಟಗಳು ಮುಗಿದ ಮೇಲೆ ಆತ ಬ್ರಹ್ಮಾವರ್ತ ಚಿತ್ರಕೂಟ ಕಾನ್ಪುರ ಲಕ್ನೋ ಅಯೋಧ್ಯ ಮುಂತಾದ ಪ್ರದೇಶಗಳಿಗೆ ಹೋಗಿ ಅಲ್ಲಿ ನಡೀತಾ ಇದ್ದಂಥ ಹೋರಾಟವನ್ನು ಕಣ್ಣಾರೆ ಕಂಡು ದಾಖಲಿಸ್ತಾನೆ ಆನಂತರ ಸಾವಿರದ ಎಂಟುನೂರ ಅರವತ್ತರಲ್ಲಿ ಈತ ವಾಪಸ್ ಬರ್ತಾನೆ ತನ್ನ ಮನೆಗೆ ಆದರೆ ಈತ ಏನು ಹಣವನ್ನು ಸಂಪಾದನೆ ಮಾಡಿದ್ದ ಅದನ್ನು ದಾರಿಯಲ್ಲಿ ಬ್ರಿಟಿಷ್ ಸೈನಿಕರು ಹಾಗೂ ಕಳ್ಳ ಕಾಕರು ಕದ್ಕೋತಾರೆ ಕಳ್ಳತನ ಮಾಡ್ತಾರೆ ದರೋಡೆ ಮಾಡ್ತಾರೆ ಬರಿಗೈಲಿ ವಾಪಸ್ ಬರ್ತಾನೆ ವಿಷ್ಣು ಭಟ್ಟ ಗೋಡ್ಸೆ ಆತ ಬರದಂಥ ಕೃತಿ ಏನಿದೆ ಅದು ಅಭೂತಪೂರ್ವ ದಾಖಲೆಯಾಗಿದೆ ಮೂಲತಃ ಮರಾಠಿಯಲ್ಲಿ ಪ್ರಕಟ ಆಗಿರ್ತಕ್ಕಂಥ ಈ ಕೃತಿಯನ್ನು ಕನ್ನಡಕ್ಕೆ ಬಹಳ ಸಮರ್ಥವಾಗಿ ಅನುವಾದ ಮಾಡಿದ್ದಾರೆ ಡಾಕ್ಟರ್ ಜಿ ಭಾಸ್ಕರಮಯ್ಯ ಅವರು ಹಾಗಾಗಿ ನಮ್ಮ ಸ್ವಾತಂತ್ರ್ಯ ಹೋರಾಟದ ನೇರ ವೀಕ್ಷಕ ವಿವರಣೆಯನ್ನು ಓದಬೇಕು ಅಂತ ತಮಗೆ ಆಸೆ ಇದ್ದರೆ ಖಂಡಿತ ತಾವು ವಿಷ್ಣು ಭಟ್ಟ ಗೋಡ್ಸೆ ಬರೆದ ನನ್ನ ಪ್ರವಾಸ ಈ ಒಂದು ಕೃತಿಯನ್ನ ದಯವಿಟ್ಟು ಓದಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ ವಿಸ್ತಾರ ಟಾಪ್ ಟೆನ್ ಟಾಪ್ ಟೆನ್ ಸ್ವಚ್ಛ ಭಾಷೆ ಅಭಿಯಾನ ಶ್ರೀವತ್ಸ ಜೋಶಿ ಸಾಹಿತ್ಯ ಪ್ರಕಾಶನ ಟಾಪ್ ನೈನ್ ಮಕ್ಕಳಿಗಾಗಿ ಸಂವಿಧಾನ ವಾಣಿ ಪೆರಿಯೋಡಿ ಲಡಾಯಿ ಪ್ರಕಾಶನ ಟಾಪ್ ಏಟ್ ಜಾಗೋ ಭಾರತ್ ಚಕ್ರವರ್ತಿ ಸುಲಿಬೆಲೆ ವಿಕ್ರಮ ಪ್ರಕಾಶನ ಟಾಪ್ ಸೆವೆನ್ ಇಂದಿನ ದಿನವೇ ಶುಭ ದಿನವು ವಿಶ್ವೇಶ್ವರ ಭಟ್ ವಿಶ್ವವಾಣಿ ಪುಸ್ತಕ ಟಾಪ್ ಸಿಕ್ಸ್ ಜಿತ್ವರಿ ಇದು ಕಾಶಿ ಸದ್ಯೋಜಾತ ಸಮನ್ವಿತ ಪ್ರಕಾಶನ ಟಾಪ್ ಫೈವ್ ಲೂ ಶುನ್ ಕತೆಗಳು ಸಂಪಾದಕರು ಜಿಪಿ ಬಸವರಾಜು ಸಂಗಾತ ಪ್ರಕಾಶನ ಟಾಪ್ ಫೋರ್ ಉರಿ ಬಾನ ಬೆಳದಿಂಗಳು ಕ್ಯಾನ್ಸರ್ ಜೊತೆಗೊಂದು ಪಾಸಿಟಿವ್ ಪಯಣ ಕೃಷ್ಣೀ ಶಿರೂರ ದಿಗಂತ ಪ್ರಕಾಶನ ಟಾಪ್ ತ್ರೀ ಪ್ರಮೇಯ ಡಾಕ್ಟರ್ ಗಜಾನನ ಶರ್ಮಾ ಅಂಕಿತ ಪುಸ್ತಕ ಟಾಪ್ ಟು ಟಿಪ್ಪು ನಿಜ ಕನಸುಗಳು ಅಡ್ಡಂಡ ಸಿ ಕಾರ್ಯಪ್ಪ ಅಯೋಧ್ಯಾ ಪ್ರಕಾಶನ ಟಾಪ್ ಒನ್ ಚರಿತೆ ಮೂಲ ಪೂರ್ಣಿಮಾ ಎಚ್ ಪೋತೆ ಅನುವಾದ ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ ಸಪ್ನಾ ಹೌಸ್